ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायण नमस्कृत्य नरम चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु हागु सद्गुरुगळन्नु मनसिनल्लि प्रार्थने माडिकोळ्ळुत्ता महाभारतदंतह कथेगळन्नु केळुवंतद्दु मत्तु हेळुवंतद्दु अदु संप्रदाय इवत्तु नावु पांडवरु अदरल्लि मुख्यवागि अर्जुन आ लक्ष्यवन्नु हेगे भेदिसिद ಎಂಬ ವಿಚಾರವನ್ನು ತಿಳಿಸುವುದಾದರೆ ಅದಕ್ಕೂ ಮುಂಚೆ ಸಾಮಾನ್ಯವಾಗಿ ಮನುಷ್ಯನಿಗೆ ಕಷ್ಟ ಕಾರ್ಪಾಣ್ಯಗಳು ದುಃಖ ದುಮ್ಮಾನಗಳು ಯಾಕೆ ಬರ್ತವೆ ಅಂದರೆ ಯಾವ ಮನುಷ್ಯನು ಧರ್ಮಯುತವಾಗಿ ನಡೆದುಕೊಳ್ಳುತ್ತಾನೋ ಮಾನವೀಯತೆಯನ್ನು ಆತ ಮೈಗೂಡಿಸಿಕೊಂಡಿರ್ತಾನೋ ನ್ಯಾಯ ಧರ್ಮ ನೀತಿ ಇತ್ಯಾದಿಗಳಲ್ಲಿ ಆತ ತೊಡಗಿಸಿಕೊಂಡಿರ್ತಾನೋ ಮುಖ್ಯವಾಗಿ ತನಗೆ ಕಷ್ಟ ಬಂದಾಗ ತಾನು ಹೇಗೆ ಕೊರಗುತ್ತೇನೆ ಹೇಗೆ ನಾನು ದುಃಖ ಪಡ್ತೇನೆ ಎಂಬ ಅರಿವು ಆತನಲ್ಲಿ ಇದ್ದಾಗ ಇನ್ನೊಬ್ಬರಿಗೂ ಕೂಡ ಹಾಗೆ ಕಷ್ಟ ಬಂದಾಗ ಅವರು ಹೇಗೆ ಕಷ್ಟವನ್ನು ಪಡ್ತಾರೆ ಕೊರಗ್ತಾರೆ ದುಃಖಿಸ್ತಾರೆ ಎಂಬಂತ ಜ್ಞಾನ ಮನುಷ್ಯನಲ್ಲಿ ಇರ್ತದೋ ಅಂತ ಮನುಷ್ಯನಿಗೆ ಯಾವಾಗಲೂ ಕಷ್ಟ ಪರಂಪರೆ ಅಂತ ಹೇಳುವಂತದ್ದು ಜಾಸ್ತಿ ಅವನು ಎಷ್ಟೇ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರಲಿ ಎಷ್ಟೇ ಅನುಕೂಲಸ್ಥವಾದಂತ ವಾತಾವರಣದಲ್ಲಿ ಅವನಲ್ಲಿ ಇಂತಹ ಗುಣಗಳು ಆತನು ಧರ್ಮಯುತವಾಗಿ ನಡೆದುಕೊಳ್ಳಬೇಕು ಅಂತ ಹೇಳುವಂತ ಆಶೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಕಷ್ಟ ಅಂತ ಹೇಳುವಂತದ್ದು ಇರುವಂತದ್ದು ಸಹಜ ಯಾಕಂದ್ರೆ ಆತನು ಮೈಗೂಡಿಸಿಕೊಂಡಿರುವಂತ ಆದರ್ಶ ತತ್ವಗಳೇ ಇದಕ್ಕೆ ಮುಖ್ಯ ಕಾರಣ ನನಗೆ ಬೇರೆಯವರಿಗೆ ಏನಾದರೂ ಚಿಂತೆ ಇಲ್ಲ ನಾನೊಬ್ಬ ಸುಖವಾಗಿದ್ದರೆ ಸಾಕು ನನಗೆ ಹಣ ಆದರೆ ಸಾಕು ನನಗೆ ಸಂಪತ್ತು ಬಂದ್ರೆ ಸಾಕು ಅಂತ ಮನೋಭಾವ ಇದ್ದವರಿಗೆ ಕಷ್ಟ ಅಂತ ಹೇಳುವಂತದ್ದೇ ಇಲ್ಲ ಇನ್ನೊಬ್ಬರ ಕಷ್ಟ ಬಂದಾಗ ದುಃಖಿಸುವವನಿಗೆ ಯಾವತ್ತೂ ಕಷ್ಟವೇ ಹಾಗೆ ಇಲ್ಲಿ ಪಾಂಡವರ ಜೀವನದಲ್ಲೂ ಕೂಡ ಅಷ್ಟೆ ಧರ್ಮಯುತನಾದಂತಹ ಧರ್ಮರಾಜನು ತನ್ನ ಅನುಜರೊಡನೆ ಆತ ಧರ್ಮಕ್ಕಾಗಿ ತಾನು ಜೀವಿಸಬೇಕು ತನ್ನ ಉಸಿರಿರುವವರೆಗೂ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಧರ್ಮದಲ್ಲೇ ನಡಿಬೇಕು ಅಂತ ಹೇಳುವಂತಹ ಒಂದು ಆದರ್ಶವನ್ನು ಆತ ಇಟ್ಟುಕೊಂಡ ಕಾರಣ ಆತ ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಅವರು ರಾಜ್ಯಭ್ರಷ್ಟರಾಗಬೇಕಾದಂತಹ ಸಂದರ್ಭ ಬಂತು ಅರಗಿನ ಮನೆಯಲ್ಲಿ ಸುಟ್ಟು ಹಾಕುವಂತಹ ವ್ಯವಸ್ಥೆಯನ್ನು ಮಾಡಲಾಯಿತು ಆದರೆ ಅಲ್ಲಿ ಮುಖ್ಯವಾಗಿ ವಿದುರನ ಸೂಚನೆಯಂತೆ ಅಲ್ಲಿ ಪಾಂಡವರು ಅವರ ತಪ್ಪಿಸಿಕೊಂಡು ಮುಂದೆ ಕಾಡು ಮೇಡು ಇತ್ಯಾದಿಗಳಲ್ಲಿ ಅಲೆದಲೆದು ಕೇವಲ ಧರ್ಮ ಮಾರ್ಗದಲ್ಲೇ ನಡೆಯುತ್ತಾ ಮುಂದೆ ಏಕಚಕ್ರಿ ನಗರದಲ್ಲಿ ಅವರು ಸ್ನಾತಕ ವೇಷಧಾರಿಗಳಾಗಿ ಅರ್ಥಾತ್ ಬ್ರಾಹ್ಮಣ ವೇಷಧಾರಿಗಳಾಗಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇದ್ದುಕೊಂಡು ಭಿಕ್ಷಾ ವೃತ್ತಿಯನ್ನು ಅನುಸರಿಸುತ್ತಾ ಅವರು ಜೀವನವನ್ನು ನಡೆಸುವಂತಹ ಪ್ರಸಂಗ ಅವರ ಪಾಲಿಗೆ ಬರ್ತದೆ ಅವರ ಜೀವನದಲ್ಲಿ ಬರ್ತದೆ ಹೀಗಿರುವಂತಹ ಸಂದರ್ಭದಲ್ಲಿ ಇತ್ತ ಪಾಂಚಾಲದಲ್ಲಿ ದ್ರುಪದನು ತನ್ನ ಮಗಳಾದಂತಹ ದ್ರೌಪದಿಗೆ ಅಲ್ಲಿ ವಿವಾಹವನ್ನು ಮಾಡಬೇಕು ಹಾಗಾದರೆ ವಿವಾಹವನ್ನು ಹೇಗೆ ಮಾಡಬೇಕು ರಾಜನ ಮಗಳಾದಂತಹ ವಿಶೇಷವಾಗಿ ಯಜ್ಞಸೇನಿಯಾದಂತಹ ಅಂದರೆ ಯಜ್ಞದಲ್ಲಿ ಜನಿಸಿದಂತಹ ಆಕೆ ವಿಶೇಷವಾದಂಥ ಪರಾಕ್ರಮವುಳ್ಳಂಥ ಶ್ರೇಷ್ಠವಾದಂಥ ವ್ಯಕ್ತಿತ್ವವುಳ್ಳ ರಾಜಮನೆತನಕ್ಕೆ ಕೊಟ್ಟು ವಿವಾಹ ಮಾಡಬೇಕು ಅಂತ ನಿರ್ಧರಿಸಿದವನಾಗಿ ಅಂತಹ ಶ್ರೇಷ್ಠರಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಅಲ್ಲಿ ಒಂದು ಸ್ವಯಂವರವನ್ನು ಏರ್ಪಡಿಸುವಂಥದ್ದು ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ನಿಯಮವನ್ನು ಪಣವನ್ನು ಆತ ಇಡುವಂಥದ್ದು ವಿಶೇಷವಾದಂತಹ ಚಲಿಸುವಂತಹ ಯಂತ್ರವನ್ನು ನಿರ್ಮಿಸಿ ಅದರ ರಂಧ್ರದ ಮೂಲಕ ಲಕ್ಷ್ಯವನ್ನು ಭೇದಿಸಬೇಕು ಅವನ ಮನಸ್ಸಿನಲ್ಲಿ ಇದ್ದಿತ್ತು ಈ ಪ್ರಪಂಚದಲ್ಲಿ ಪ್ರಸ್ತುತ ಯಾರು ವೀರರಿದ್ದಾರೆ ಅರ್ಜುನನಂತಹ ವೀರ ಮತ್ತೊಬ್ಬನಿರಲಿಕ್ಕಿಲ್ಲ ಹಾಗಾಗಿ ಆತನ ದೃಷ್ಟಿ ಅಂತ ಹೇಳುವಂಥದ್ದು ಈ ಪಣವನ್ನು ಅರ್ಜುನನೇ ಗೆಲ್ಲಬೇಕು ಅವನೇ ತನ್ನ ಅಳಿಯನಾಗಬೇಕು ನನ್ನ ಮಗಳನ್ನು ವರಿಸಲಿಕ್ಕೆ ಆತನೇ ಸಮರ್ಥನು ಎಂಬುದನ್ನು ಆತ ನಿರ್ಧರಿಸಿ ಅರ್ಜುನನ ಶಕ್ತಿ ಸಾಮರ್ಥ್ಯಗಳಿಗೆ ಆತನ ಕುಶಲತೆಗಳಿಗೆ ಆತನ ಜಾಣ್ಮೆಗೆ ಸರಿಸಮಾನವಾದಂತಹ ಬೇರೆ ಯಾರಿಂದಲೂ ಅದನ್ನು ಭೇದಿಸಲಾಗದಂತಹ ಒಂದು ವಿಶೇಷವಾದಂತಹ ಧನುಸ್ಸನ್ನು ಮತ್ತು ಆ ರೀತಿಯಾದಂತಹ ಮತ್ಸ್ಯ ಯಂತ್ರವನ್ನು ನಿರ್ಮಿಸಿ ಅದನ್ನು ಸ್ವಯಂವರದಲ್ಲಿ ಪಣವಾಗಿ ಇರಿಸುವಂಥದ್ದು ಹಾಗೆ ಅರ್ಜುನನೆಲ್ಲಿದ್ದಾನೆ ಯಾವ ದಿಕ್ಕಿನಲ್ಲಿದ್ದಾನೆ ಎಂಬುದನ್ನು ಆತ ಅರಿತಿಲ್ಲ
ಈ ಎಲ್ಲ ಒಂದು ಗೊಂದಲದ ನಡುವೆಯೂ ಆತ ಇತ್ತ ಸ್ವಯಂವರವನ್ನು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಇತ್ತ ಪಾಂಡವರು ವೇಷವನ್ನು ಮರೆಸಿಕೊಂಡು ಬ್ರಾಹ್ಮಣ ವೇಷಧಾರಿಗಳಾಗಿ ಏಕಚಕ್ರ ನಗರದಲ್ಲಿ ಜೀವನವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಹಾತ್ಮರಾದಂಥ ತ್ರಿಕಾಲಜ್ಞಾನಿಗಳಾದಂಥ ವ್ಯಾಸರು ಅಲ್ಲಿ ಹೋಗಿ ಆ ಸೂಚನೆಯನ್ನು ಕೊಡುವಂಥದ್ದು. ಆ ದ್ರೌಪದಿ ಎನ್ನುವವಳು ನಿಮಗೆ ಸಲ್ಲತಕ್ಕವಳು, ನಿಮ್ಮ ಮಡದಿಯಾಗತಕ್ಕವಳು. ಹಾಗಾಗಿ ನೀವು ಈಗಲೇ ಅಲ್ಲಿ ಪಾಂಚಾಲ ದೇಶಕ್ಕೆ ಹೋಗಿ ಇಟ್ಟಿರುವಂತಹ ಪಣವನ್ನು ಗೆದ್ದು ದ್ರೌಪದಿಯನ್ನು ನಿಮ್ಮವಳನ್ನಾಗಿ ಮಾಡಿಕೊಳ್ಳಿ ಎಂಬಂಥ ಸೂಚನೆಯನ್ನು ಅಲ್ಲಿ ಧರ್ಮರಾಜನಲ್ಲಿ ಇತ್ತಾಗ ರಾತ್ರೋರಾತ್ರಿ ಹಗಲು ಎನ್ನದೆ ಅವರು ಏಕಚಕ್ರ ನಗರದತ್ತ ಪ್ರಯಾಣವನ್ನು ಮಾಡುವಂಥದ್ದು. ಹೀಗೆ ಬಂದಂತಹ ಅವರು ಏಕಚಕ್ರ ನಗರಿಯಿಂದ ಪಾಂಚಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಉಳಿದುಕೊಳ್ಳಿಕ್ಕೆ ಬ್ರಾಹ್ಮಣ ವೇಷಧಾರಿಗಳಾಗಿದ್ದರು. ಹಾಗಿರುವಾಗ ಅಲ್ಲಿ ನಾವು ರಾಜಕುಮಾರರಂತ ಹೇಳಿ ಅಲ್ಲಿ ಆಶ್ರಯವನ್ನು ಪಡೆಯುವಂಥ ಸಾಧ್ಯತೆ ಇರಲಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಒಬ್ಬ ಕುಂಬಾರನ ಮನೆಗೆ ಹೋಗಿ ಆ ಮಡಿಕೆಗಳನ್ನು ಇಡುವಂಥ ಸ್ಥಳದಲ್ಲಿ ಅವನಲ್ಲಿ ಕೇಳಿಕೊಂಡು ಭಿಕ್ಷಾವೃತ್ತಿಯನ್ನೇ ಅನುಸರಿಸುತ್ತಾ ಅದನ್ನೇ ಮುಂದುವರಿಸುತ್ತಾ ಅಲ್ಲಿ ಒಂದು ಆಶ್ರಯವನ್ನು ಪಡೆದುಕೊಂಡದ್ದು. ಈ ಸ್ವಯಂವರ ಮಂಟಪವನ್ನು ನಿರ್ಮಿಸಿ ಅದಕ್ಕೆ ಬೇಕು ಬೇಕಾದಂಥ ಸಿದ್ಧತೆಗಳು ನಡೆಯುವಂಥದ್ದು, ಅದನ್ನು ಇತರರಿಂದ ಕೇಳುವಂಥದ್ದು, ಭಿಕ್ಷಾವೃತ್ತಿಗೆ ಹೋದ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಇವರು ತಿಳಿದುಕೊಳ್ಳುವಂಥ ಸಂದರ್ಭ. ಹೀಗೆ ಇರುವಂಥ ಸಂದರ್ಭದಲ್ಲಿ ಮುಂದೆ ಆ ದಿನವೂ ಬಂದಂಥ ಸಂದರ್ಭದಲ್ಲಿ ಪಾಂಡವರು ಕೂಡ ಸ್ನಾತಕ ವೇಷಧಾರಿಗಳಾಗಿ ಇದ್ದುಕೊಂಡು ಆ ಸ್ವಯಂವರ ಮಂಟಪವನ್ನು ಪ್ರವೇಶಿಸುವಂಥದ್ದು. ಹಾಗಾದರೆ ಅವರಿಗೆ ಹೇಗೆ? ಅವರೇನು ಅಲ್ಲಿ ಪ್ರವೇಶ ಮಾಡುವಾಗ ನಾವು ಸ್ಪರ್ಧಾಳುಗಳು ಅಂತೇಳಿ ಪ್ರವೇಶ ಮಾಡಿದ್ದಲ್ಲ. ಸ್ವಯಂವರವನ್ನು ವೀಕ್ಷಿಸುವುದಕ್ಕಾಗಿ ಚತುರ್ವರ್ಣದವರೆಗೂ ಅವರವರಿಗೆ ನಿಗದಿಸಲ್ಪಟ್ಟಂಥ ಆ ಸ್ಥಳಗಳಲ್ಲಿ ಹೋಗಿ ಅವರು ಆಶ್ರಯವನ್ನು ಪಡೆಕೊಂಡದ್ದು. ಇವರು ಸ್ನಾತಕ ವೇಷಧಾರಿಗಳಾಗಿ ಇದ್ದುದರಿಂದ ಬ್ರಾಹ್ಮಣರಿಗೆ ಮೀಸಲಾಗಿ ಇಟ್ಟಂತಹ ಪ್ರದೇಶದಲ್ಲಿ ಹೋಗಿ ಇವರು ಕೂಡ ಆ ಬ್ರಾಹ್ಮಣ ಸಮೂಹದಲ್ಲಿ ಸೇರಿ ಅಲ್ಲಿ ಆಸೀನರಾಗಿರುವಂಥದ್ದು. ಹೀಗೆ ಸ್ವಯಂವರವು ಏರ್ಪಟ್ಟಿರುವಂಥ ಸಂದರ್ಭದಲ್ಲಿ, ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅನೇಕ ಭುಜಬಲ ಪರಾಕ್ರಮಗಳುಳ್ಳಂಥ ಶ್ರೇಷ್ಠಾನುಶ್ರೇಷ್ಠ, ನಾವು ಅತಿರಥರು ಮಹಾರಥರು ಅಂತ ಹೇಳ್ತೇವೆ, ಅಂತಹ ವಿಶೇಷವಾದಂಥ ಸಾಮರ್ಥ್ಯವುಳ್ಳಂತಹ ಆ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಬಹಳ ಗಾಂಭೀರ್ಯದಿಂದ ಅವರಿಗೆ ಮೀಸಲಾಗಿ ಇಟ್ಟಂತಹ ಆಸನಗಳಿಂದ ಎದ್ದು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದು. ಆದರೆ ಎಂತೆಂಥ ಅತಿರಥ ಮಹಾರಥರಿಗೂ ಕೂಡ ಆ ಲಕ್ಷ್ಯವನ್ನು ಭೇದಿಸಲಿಕ್ಕಾಗಲಿಲ್ಲ. ಲಕ್ಷ್ಯವನ್ನು ಭೇದಿಸುವುದು ಅಂತಿರಲಿ, ಆ ಧನುಸ್ಸನ್ನು ಎತ್ತಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಅವರಿಗಿಲ್ಲ. ಅನೇಕ ಮಹಾರಾಜರು ಆ ಧನುಸ್ಸನ್ನು ಎತ್ತಿಕೊಳ್ಳಲಿಕ್ಕೆ ಹೋಗಿ ಆ ಧನುಸ್ಸಿನ ಸಿಕ್ಕಿಬಿದ್ದು ಕೈಕಾಲುಗಳನ್ನು ಘಾಸಿಪಡಿಸಿಕೊಂಡದ್ದನ್ನು ನಾವು ಕಾಣ್ತೇವೆ. ಸಭಾ ಸದರೆಲ್ಲರೂ ಕೂಡ ಒಳ್ಳೆ ನಗುವಂಥದ್ದು, ಅವರ ಅವಸ್ಥೆಯನ್ನು ಕಂಡು ನಗುವಂಥದ್ದು. ಇದರಿಂದ ಅವರಿಗೆ ಅವಮಾನಿತರಾಗಿ ಮುಖವನ್ನು ತೋರಿಸಲಕ್ಕಾಗದೆ ಮತ್ತೆ ಪುನಃ ತಮಗೆ ಮೀಸಲಾಗಿಟ್ಟಂಥ ಆಸನದಲ್ಲಿ ಬಂದು ಕುಳಿತುಕೊಳ್ಳುವಂಥದ್ದು. ಹೀಗೆ ಬಂದಂತಹ ರಾಜ ಮಹಾರಾಜರುಗಳಿಗೆ ಅಲ್ಲಿ ಸಾಧ್ಯವಾಗದೇ ಇದ್ದಾಗ ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದಂತಹ ಕರ್ಣನು ರಾಜಕುಮಾರರ ದುರವಸ್ಥೆಯನ್ನು ಕಂಡು ಆತ ಬಹಳ ಗಾಂಭೀರ್ಯದಿಂದ ಧನುಸ್ಸಿನ ಬಳಿಗೆ ಹೋಗಿ ಕ್ಷಣ ಮಾತ್ರದಲ್ಲೇ ಅದನ್ನು ಮೇಲೆತ್ತಿ ಅದನ್ನು ಎದೆಯೇರಿಸಿ ಅಲ್ಲಿದ್ದಂಥ 5 ಬಾಣಗಳನ್ನು ಕೂಡ ಬಿಲ್ಲಿನಲ್ಲಿ ಯೋಜಿಸಿ ಅಲ್ಲಿ ಸೂರ್ಯ ಚಂದ್ರ ಅಗ್ನಿಗಳಿಗೂ ಮಿಗಿಲಾದಂತಹ ತೇಜಸ್ಸಿನಿಂದ ಅಲ್ಲಿ ಕೂಡಿದ್ದಂತಹ ಸೂರ್ಯಪುತ್ರನ ಮಗನಾದಂತಹ ಕರ್ಣನು ಅಲ್ಲಿ ಆ ಸಾಹಸವನ್ನು ಮಾಡುವಂಥದ್ದು, ಆ ಲಕ್ಷ್ಯವನ್ನು ಭೇದಿಸಲಿಕ್ಕೆ ಆತ ಮುಂದಾಗುವಂಥದ್ದು. ಅಂದರೆ ಜನರಿಗೆ ಓಹ್, ಯಾವ ಮಹಾರಾಜರಿಂದಲೂ ಆಗಲಿಲ್ಲ, ಯಾರಿಂದಲೂ ಆಗಲಿಲ್ಲ, ಆದರೆ ಈತ ಮಾತ್ರ ಬಹಳ ಸುಲಲಿತವಾಗಿ ಬಹಳ ಜಾಗರೂಕತೆಯಿಂದ ಚಾಕಚಕ್ಯತೆಯಿಂದ ಈ ಧನುಸ್ಸನ್ನು ಎತ್ತಿ ಬಾಣವನ್ನು ಹೂಡಿ ಈಗ ಇನ್ನೇನು ಲಕ್ಷ್ಯವನ್ನು ಆತ ಖಂಡಿತ ಭೇದಿಸಿದ ಎಂಬಂತಹ ಸಂದರ್ಭದಲ್ಲಿ, ಲಕ್ಷ್ಯವು ಬಿದ್ದೇ ಹೋಯಿತು ಎಂದು ಭಾವಿಸುತ್ತಿದ್ದಂತಹ ಸಂದರ್ಭದಲ್ಲಿ, ಆದರೆ ಅನ್ಯತಾ ಚಿಂತಿತಂ ಕಾರ್ಯ ದೈವೇನೋ ಕೃತಮಾನ್ಯತ, ಇದು ನಾವು ಯಾವಾಗಲೂ ಹೇಳುವಂಥ ಮಾತು. ನಾವು ಎಣಿಸುವುದು ಒಂದು, ಆಗುವುದು ಮತ್ತೊಂದು. ಅದೇ ರೀತಿ ಕರ್ಣನ ಜೀವನದಲ್ಲಿ ಆಯಿತು. ವಿಧಿಯ ನಿಯಮವನ್ನು ಮೀರಲು ಯಾರಿಗೆ ತಾನೇ ಸಾಧ್ಯವಾದಿ? ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಮಂದಿ ರಾಜಕುಮಾರರು ಮತ್ತು ಪುರಜನರು ಎವೆಯಿಕ್ಕದೆ ಕರ್ಣನ ಕೌಶಲವನ್ನು ನೋಡುತ್ತಾ ಕುಳಿತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಗಂಭೀರವಾದಂಥ ಒಂದು ವಾಣಿಯು ಆ ಸಮುದ್ರದಂತೆ ಇದ್ದಂಥ ಸೇರಿದಂಥ ಜನಸಮೂಹದ ಮಧ್ಯೆ, ಅಂದರೆ ಆ ಸಭಾಮಂಟಪದಿಂದ ಅಲ್ಲಿ ತೂರಿ ಬಂದಿತು. ನಾಹಂ ವರಯಾಮಿ ಸೂತಂ, ಅಂದರೆ
ಸೂತ ಜಾತಿಯನ್ನು ನಾನು ವರಿಸುವುದಿಲ್ಲ ಎಂದು ದ್ರೌಪದಿಯು ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಹೇಳಬೇಕು. ಅವನು ಲಕ್ಷವನ್ನು ಭೇದಿಸಲಿ, ಆದರೆ ನಾನು ಮಾತ್ರ ಅವನನ್ನು ವರಿಸುವುದಿಲ್ಲ. ಯಾಕಂದರೆ ಆತ ಸೂತಪುತ್ರನಾಗಿದ್ದಾನೆ. ಯಾಕಂದರೆ ದೃಷ್ಟದ್ಯುಮ್ನ ಏನೋ ಏನೋ ಅಲ್ಲಿ ಹೇಳುವಾಗಲೇ ಅಲ್ಲಿ ವಿಚಾರವನ್ನು ಒಬ್ಬ ಸತ್ಕುಲ ಪ್ರಸೂತನಾಗಿರಬೇಕು, ವೀರನಾಗಿರಬೇಕು, ಅಂಥವನನ್ನು ಮಾತ್ರ ನನ್ನ ತಂಗಿ ಅಲ್ಲಿ ವರಿಸುತ್ತಾಳೆ, ತಂಗಿ ನನ್ನ ತಂಗಿಯ ಭಾರ್ಯೆಯಾಗುವವಳು ಅಂತ ಅಲ್ಲಿ ಅವನು ಅಲ್ಲಿ ಘೋಷಣೆಯನ್ನು ಮಾಡಿದ್ದ. ಅದೇ ಪ್ರಕಾರ ಇಲ್ಲಿ ನಾನು ಸೂತಪುತ್ರನನ್ನು ವರಿಸುವುದಿಲ್ಲ ಅಂತ ಯಾವಾಗ ದ್ರೌಪದಿಯು ಹೇಳಿದ್ದು, ಕರ್ಣನು ಅದೇ ಏನು ಉತ್ಸಾಹ ಎತ್ತು ಅದೇ ಉತ್ಸಾಹ ಆ ಧನುಸ್ಸನ್ನು ಕೆಳಗಿರಿಸಿ ಆ ಮುಖವನ್ನು ತಗ್ಗಿಸಿ ಹೋಗಿ ತನ್ನ ಆಸನದಲ್ಲಿ ಕುಳಿತು ಬಿಟ್ಟ. ತದನಂತರ ಶಿಶುಪಾಲನು ಹಾಗೆ ಶಲ್ಯನು ಇವರೆಲ್ಲರೂ ಕೂಡ ಆ ಧನುಸ್ಸನ್ನು ಎತ್ತಿ ಲಕ್ಷ್ಯವನ್ನು ಭೇದಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ. ಶಿಶುಪಾಲನಾದರೂ ಆ ಧನುಸ್ಸನ್ನು ಅರ್ಧದಲ್ಲಿ ಎತ್ತುವಾಗಲೇ ಅವನು ಕೈಸೋತು ಅಲ್ಲಿ ಕೆಳಕ್ಕೆ ಉಳಿತು ಕುಸಿದು ಬೀಳಬೇಕಾಯಿತು. ಇಂತಹ ಬಹಳ ವಿಶೇಷವಾದಂತಹ ಭಾರವುಳ್ಳ ಧನುಸ್ಸು ಅದಾಗಿತ್ತು. ಹೀಗೆ ಇದನ್ನೆಲ್ಲ ನೋಡುತ್ತಾ ಅಲ್ಲಿ ಆ ಸ್ವಯಂವರವನ್ನು ಏರ್ಪಡಿಸಿದ್ದಂತಹ ದೃಪದನಿಗಾಗಲಿ ಅಥವಾ ಅದರ ಉಸ್ತುವಾರಿಯನ್ನು ವಹಿಸಿದ್ದಂತಹ ದೃಷ್ಟದ್ರುಮ್ನಿಗಾಗಲಿ ಅಲ್ಲಿ ಇನ್ನು ಕ್ಷತ್ರಿಯ ಕಡೆಯಲ್ಲಿ ಕ್ಷತ್ರಿಯರಲ್ಲಿ ಇನ್ನು ಯಾರಿಗೂ ಕೂಡ ಈ ಲಕ್ಷ್ಯವನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಒಂದು ಅಭಿಪ್ರಾಯ ಅವರ ಮನಸ್ಸಿಗೆ ಬಂತು. ಹಾಗಾಗಿ ಬಹಳ ಚಿಂತೆಗೊಳಗಾಗ್ತಾನೆ. ಕೊನೆಗೆ ವಿವಾಹವನ್ನು ಅರ್ಥಾತ್ ಈ ಸ್ವಯಂವರವನ್ನು ಏರ್ಪಡಿಸಿ ಆಗಿದೆ. ಹಾಗಾದರೆ ಇನ್ನೇನು ಗತಿ? ಚತುರ್ವರ್ಣದಲ್ಲಿ ಶ್ರೇಷ್ಠವಾದಂಥ ಕುಲ ಅಂತ ಹೇಳುವಂಥದ್ದು ದ್ವಿಜವಂಶ ಅಥವಾ ಬ್ರಾಹ್ಮಣರು. ಈ ಬ್ರಾಹ್ಮಣರಲ್ಲಿ ಯಾರಾದರೂ ಅಂತಹ ಪರಾಕ್ರಮಿಗಳಿದ್ದರೆ ಅವರಾದರೂ ಪ್ರಯತ್ನ ಮಾಡಬಹುದು. ಅದನ್ನೇ ಕೇಳ್ತಾನೆ ದ್ವಿಜವಿಂದ. ಅಲ್ಲಿ ಕೇಳ್ತಾನೆ ಯಾರಾದರೂ ದ್ವಿಜರು ಇದ್ದರೆ ಅವರಾದರೂ ಕೂಡ ಪ್ರಯತ್ನ ಮಾಡಿ ನನ್ನ ತಂಗಿಯನ್ನು ವರಿಸಬಹುದು, ಒಟ್ಟಾರೆಯಾಗಿ ಸ್ವಯಂವರದ ಲಕ್ಷ್ಯವನ್ನು ಭೇದನ ಆಗಬೇಕು ಎಂಬುದಾಗಿ ಬ್ರಾಹ್ಮಣ ಸಮೂಹದ ಮುಖವನ್ನು ಮಾಡಿ ಅಲ್ಲಿ ಆತ ಕೋರಿಕೊಳ್ಳುವುದು. ಆದರೆ ದ್ವಿಜ ಸಮೂಹ ಅಲ್ಲಿ ಚರ್ಚೆಯನ್ನು ಮಾಡಿಕೊಳ್ತಾರೆ. ನಮಗೇಕಿದು ಅರವಂದ ನಯನೆಯ ತೊಡಕು? ಅವಳು ಸೂರ್ಯನ ತೇಜಸ್ಸಿನಂತೆ ಚಂದ್ರನ ಕಾಂತಿಯಂತೆ ಬೆಳಗ್ತಾ ಇದ್ದಾಳೆ. ಮದುವೆಯಾಗಲಿಕ್ಕೆ ಎಲ್ರಿಗೂ ಆಶಯ ಉಂಟು, ನಮಗೆ ಸಿಕ್ಕಿದ್ರೆ ಒಳ್ಳೆಯದಿತ್ತು ಅಂತ. ಆದರೆ ನಮಗೇಕಿದು ಅರವಿಂದ ನಯನೆಯ ತೊಡಕು? ಬಿಡಿ, ನಾವಾರು ಆಕೆಯನ್ನು ವರಿಸಲಿಕ್ಕೆ? ಅಂತಹ ಪರಾಕ್ರಮ ನಮ್ಮಲ್ಲಿ ಏನಿದೆ? ನಮಗೇಕೆ ಧನು ತೊಡುವ ತವಕ? ನಮಗೇನು ಧನು ಅದನ್ನು ಆಚೀಚೆ ಅದನ್ನು ಸರಿಸಲಿಕ್ಕೂ ನಮ್ಮಿಂದ ಸಾಧ್ಯ ಆಗಲಿಕ್ಕಿಲ್ಲ. ಬಂದ ದಕ್ಷಿಣೆಗೆ ನಾವು ಬಂದದ್ದು ಮದುವೆ ಆಗ್ತದೆ, ಮತ್ತು ಬೇಕಾದಷ್ಟು ಕೈ ತುಂಬ ದಕ್ಷಿಣೆ ಕೊಡ್ತಾರೆ. ಬಂದು ಹೋದಂಥ ಗೆದ್ದಂಥ ರಾಜರು ನಮಗೆ ಬೇಕಾದಂಥ ಹೊಟ್ಟೆ ತುಂಬ ಅನ್ನವ ಇಲ್ಲಿ ಸಿಗ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಮೃಷ್ಟಾನ್ನ ಭೋಜನ ಇಷ್ಟರಿಂದ ನಾವು ತೃಪ್ತರಾಗುವವು ನಾವು. ಹಾಗಾಗಿ ಇದರಿಂದ ನಮಗೆ ಈ ಸಹವಾಸ ಬೇಡ ಅಂತ ಒಬ್ಬ ಮಾತಾಡಿದರೆ ಇನ್ನೊಬ್ಬ, ನಾವೇನು ಭುಜ ಬರಲಾರಲ್ಲ, ಶೂರರಲ್ಲ, ಈ ಅಚಲವಾದಂಥ ಧನಸ್ಸು ಬಂದ ಅರಸರನ್ನೂ ಕೂಡ ಭಂಗಿಸಿತು, ಅವರನ್ನು ನೋಯಿಸಿತು. ಹಾಗಿರುವಾಗ ನೋಯಿಸಿದ್ದು ಮಾತ್ರ ಅಲ್ಲ, ಎಷ್ಟೋ ಜನರನ್ನು ಹಂಗಿಸಿತ್ತು, ಅವರ ಮಾನವನೇ ತೆಗೆದುಬಿಟ್ಟಿತ್ತು. ನಮಗೆ ಈ ಧನುರ್ವಿದ್ಯೆ ಉಚಿತವಲ್ಲ, ಇದರ ಸಹವಾಸವೇ ನಮಗೆ ಬೇಡ ಅಂತ. ಹಾಗಾಗಿ ಇನ್ನೊಬ್ಬ ಹೇಳ್ತಾನೆ, ನಮ್ಮ ಸಾಹಸವನ್ನೇನಾದರೂ ನೋಡಬೇಕೆಂದಿದ್ದರೆ ಪಂಡಿತ ಸಮೂಹದ ಎದುರು ನಿಲ್ಲಲಿ, ಆಗ ನಮ್ಮ ಪರಾಕ್ರಮವನ್ನು ತೋರಿಸ್ತೇವೆ. ಈ ಧನುರ್ಧಾರಿ ಅಂತೇಳುವಂಥದ್ದು, ಈ ಲಕ್ಷ್ಯ ಭೇದನ ಅಂತೇಳುವಂಥದ್ದು ನಮಗೆ ಆಗುವುದಿಲ್ಲ. ಹಾಗಾಗಿ ನಮಗೇನಾದರೂ ಪರೀಕ್ಷೆ ಕೊಡುವುದಿದ್ದರೆ, ನಮಗೇನಾದರೂ ಸಾಹಸವನ್ನು ತೋರಬೇಕು ಅಂತಿದ್ದರೆ, ಆಗ ನಮ್ಮ ಪರಾಕ್ರಮವನ್ನು ಪಂಡಿತ ಸಮೂಹದಲ್ಲಿ ನಾವು ತೋರಿಸುತ್ತೇವೆ. ಅಖಿಲ ಪುರಾಣಗಳಲ್ಲಿ, ಮೀಮಾಂಸೆಗಳಲ್ಲಿ, ಶ್ರುತಿ ಸ್ಮೃತಿ ತರ್ಕಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಈ ಪರೀಕ್ಷಿಸಲಿ ದ್ರೌಪದಿಯನ್ನು ನಾವು ಭಂಗಿಸುತ್ತೇವೆ. ಅದಲ್ಲವೋ ಗಜ ತುರಗ ಲಕ್ಷಣಗಳಲ್ಲಿ, ಕಾವ್ಯ ಅಲಂಕಾರಗಳಲ್ಲಿ, ಮಂತ್ರತಂತ್ರಗಳಲ್ಲಿ ವಿಸ್ತಾರವಾಗಿ ಉಪನ್ಯಾಸ ಮಾಡುವುದರಲ್ಲಿ, ಏನಾದರೂ ಉಪನ್ಯಾಸ ಮಾಡುವುದಿದ್ದರೆ, ಯಾವುದಾದ್ರು ವಿಚಾರಗಳನ್ನು ಹೇಳುವುದಿದ್ದರೆ ಅಂಥ ಸ್ಪರ್ಧೆಗಳನ್ನು ಇಡಲಿ. ಆಗ ನಾವು ದ್ರೌಪದಿಯನ್ನು ಗೆಲ್ಲುವಂತಹ ಮನಸ್ಸು ಮಾಡಬಹುದು. ಅಂಥ ಸ್ಪರ್ಧೆ ಏನಾದರೂ ಇಲ್ಲಿ ಮತ್ತೆ ಘೋಷಣೆ ಮಾಡಿದರೆ ನಾವು ಅದರಲ್ಲಿ ಭಾಗಿಯಾಗುತ್ತೇವೆ ಎಂಬುದಾಗಿ ಅಲ್ಲಿ ಕುಳಿತಿದ್ದಂಥ ಹಿರಿಯ ವಿದ್ವಾಂಸರು ಅಲ್ಲಿ ಹೇಳುವಂಥದ್ದು. ಹಾಗೆ ಅಲ್ಲಿ ಕೆಲವರು ಒಟ್ಟುಗಳು, ಯಾಕಂದರೆ ಅಬಾಲ ವೃದ್ಧರ ಒಬ್ಬೊಬ್ಬರ ಅಭಿಪ್ರಾಯ ಅಂತ ಹೇಳುವಂಥದ್ದು ಬೇರೆ ಬೇರೆ ಆಗಿರ್ತದೆ. ಹಾಗಾದರೆ ಸಣ್ಣ ಪ್ರಾಯದ ಕುರಿಮೀಸೆಯ ಹುಡುಗರು ತಮಾಷೆಗಾಗಿ ಅಲ್ಲಿ ಹೇಳ್ತಾರೆ, ಒಟ್ಟುಗಳು ಹೇಳ್ತಾರೆ ಹೀಗೆಂದು. ಹಾಗಾದರೆ ಕೌಶಲಗಳನ್ನು ತೋರಿಸುವುದಿದ್ದರೆ, ಒಂದು ವೇಳೆ ನಾವು ಶಾಸ್ತ್ರಗಳನ್ನು ಅಷ್ಟು ಅರಿತಿಲ್ಲ, ಹಾಗಾದರೆ ನಮಗೇನಾದರೂ ಸ್ಪರ್ಧೆಗಳು ಇದ್ದಿದ್ದರೆ ಬಗೆ ಬಗೆಯ ಪರಡಿ ಪಾಯಸಗಳನ್ನು ಮಾಡಲಿ, ಹೋಳಿಗೆ ಮಂಡಿಗಳನ್ನು ಮಾಡಲಿ,
ಷಡ್ರಸ ಭೋಜನಗಳಲ್ಲಿ ಬೇಕಾದರೆ ನಮ್ಮ ಪರಾಕ್ರಮವನ್ನು ನಾವು ತೋರಿಸಬಹುದು. ಇದರಲ್ಲಿ ಏನಾದರೂ ಪರೀಕ್ಷೆಯನ್ನು ಇಡಲಿ. ಹೀಗೆ ವಿಪ್ರ ಸಮೂಹದಲ್ಲಿ ಒಬ್ಬೊಬ್ಬರು ಒಂದೊಂದು ತೆರನಾದಂತಹ ವಿಧವಾದಂತಹ ಮಾತನ್ನು ಆಡುತ್ತಿರಲು ಸೂರ್ಯನಂತೆ ಪ್ರಕಾಶಿಸುತ್ತಿರುವ ವಿಪ್ರಾಲಂಕಾರದಲ್ಲಿ ರಂಜಿಸುತ್ತಿರುವ ಧರ್ಮರಾಜನು ಅಲ್ಲಿ ಧರ್ಮರಾಜ ಅರ್ಜುನನಿಗೆ ಸೂಚನೆಯನ್ನು ಕೊಡ್ತಾನೆ. ಅಲ್ಲಿ ಬ್ರಾಹ್ಮಣರು ಎಲ್ಲ ಅವರವರಿಗೆ ಬಂದ ಮನಸ್ತೋಚಿದಂತೆ ಮಾತನಾಡ್ತಾ ಇದ್ದಾರೆ. ಧರ್ಮರಾಜ ಮಾತ್ರ ಗಂಭೀರನಾಗಿ ಕುಳಿತಿದ್ದು ಪಕ್ಕದಲ್ಲಿ ಕುಳಿತಿದ್ದಂತಹ ಅಲ್ಲಿ ಅರ್ಜುನನನ್ನು ಸ್ವಲ್ಪ ಸೂಚನೆ ಕೊಡ್ತಾನೆ, ತಿವಿತಾನೆ, ನೀನು ಹೋಗಿ ಅದನ್ನು ಆ ಲಕ್ಷ್ಯವನ್ನು ಭೇದಿಸಬೇಕು ಅಂತ ಹೇಳುವಂತಹ ಸೂಚನೆಯನ್ನು ಅಲ್ಲಿ ಕೊಡ್ತಾನೆ. ಯಾವಾಗ ಅಣ್ಣನಿಂದ ಆ ಸೂಚನೆಯು ಬಂತು, ಪಾರ್ಥನು ಕುಂತಿ ಧರ್ಮರಾಯ ಭೀಮ ಈ ಮೂವರಿಗೂ ಮನಸ್ಸಿನಲ್ಲಿಯೇ ನಮಸ್ಕಾರವನ್ನು ನಮಸ್ಕರಿಸಿ ತನ್ನ ದೋತ್ರವನ್ನು ದರ್ಬೆಯನ್ನು ಸರಿಪಡಿಸಿಕೊಳ್ಳುತ್ತಾ ಅಲ್ಲಿ ಸಭೆಯನ್ನು ಎಬ್ಬಿಸುವುದು. ಯಾಕಂದರೆ ಅಣ್ಣನ ಆಜ್ಞೆ ಆದ ನಂತರ ಆತ ಸಭೆಯಂದ ಮೇಲೆ ಹೇಳ್ತಾನೆ. ಹಾಗೆ ಅರ್ಜುನನು ಇಂದ್ರನ ಧ್ವಜದಂತೆ ದೀರ್ಘಕಾಯನಾದಂಥ ಅರ್ಜುನನು ಧನುಸ್ಸಿನ ಬಳಿಗೆ ಅಲ್ಲಿ ಬರುತ್ತಿರುವುದನ್ನು ಕಂಡು ಅಲ್ಲಿ ನೆರೆದಿದ್ದಂತಹ ಬ್ರಾಹ್ಮಣರು ವಿಷಣ್ಣರಾಗಿ ಚಿತ್ತರಾಗಿ ಮೇಲಿದ್ದಂಥ ಕೃಷ್ಣಾರ್ಜುನವನ್ನು ಮೇಲಕ್ಕೆತ್ತಿ ಅಳ್ಳಾಡಿಸುತ್ತಾ ಕೂಗಾಡಲು ಪ್ರಾರಂಭಿಸಿದರು. ಅದುವರೆಗೂ ನಮಗೆ ಯಾಕೆ ಅಂತ ಕೇಳಿಕೊಳ್ಳುತ್ತಿದ್ದರು. ತಮ್ಮ ಸಮೂಹದ ಮಧ್ಯದಲ್ಲೇ ಒಬ್ಬ ವೀರನು ನಾನು ಧನುಸ್ಸನ್ನು ಭೇದಿಸ್ತೇನೆ, ಆ ಯಂತ್ರವನ್ನು ಭೇದಿಸ್ತೇನೆ ಅಂತ ಮುಂದೆ ಬಂದಾಗ ಅಲ್ಲಿ ಅವರಲ್ಲೇ ಒಂದು ರೀತಿಯಾದಂತಹ ಕೋಲಾಹಲ ಉಂಟಾಗ್ತದೆ. ತಾವು ಕುಳಿತಿದ್ದಂತಹ ಬಟ್ಟೆಯನ್ನು ಅಲ್ಲಿ ಬೀಸುತ್ತಾ ಅಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವು ಬ್ರಾಹ್ಮಣರಿಗೆ ಅರ್ಜುನನು ಧನುಸ್ಸಿನ ಬಳಿಗೆ ಹೋಗುದ್ದೇ ಸರಿ ಎನಿಸಲಿಲ್ಲ, ಯಾಕೆ ನಮ್ಮ ಮರ್ಯಾದೆಯನ್ನು ತೆಗಿಲಿಕ್ಕೆ ಹೋಗ್ತಾನೆ ಅವ್ರು ಹೇಳ್ತಾರೆ. ಮತ್ತೆ ಕೆಲವರಲ್ಲಿ ಸಂತೋಷ ಆಗ್ತದೆ, ಆ ಬ್ರಾಹ್ಮಣರಲ್ಲೂ ಇಷ್ಟೊಂದು ಕರಕೌಶಲ್ಯವನ್ನು ಹೊಂದಿದವರು ಅಥವಾ ಧೈರ್ಯವನ್ನು ಮಾಡಲಿ ಮಾಡದೇ ಇರಲಿ ಅಂದರೆ ಧೈರ್ಯವನ್ನು ತೋರುವ ಒಬ್ಬನಾದರೂ ಇದ್ದಾನಲ್ಲ ಅಂತ ಕೆಲವರಿಗೆ ಸಂತೋಷ ಆಗ್ತದೆ. ಅಲ್ಲಿ ಅವರಲ್ಲಿ ಪರಸ್ಪರವಾದಂತಹ ವಾಗ್ವಾದಗಳು ಯುದ್ಧವಾದವು ಪ್ರಾರಂಭವಾದವು. ಏನು ಮದುವೆ ಬೇಕಿದ್ದರೆ, ಒಂದು ವೇಳೆ ಇವನಿಗೆ ಮದುವೆ ಬೇಕಿದ್ದರೆ ಆ ಹುಡುಗಿಯನ್ನು ನೋಡಿದರೆ ಯಾರಿಗೂ ಅಲ್ಲಿ ಸಂತೋಷ ಆಗುವಂಥದ್ದು ಸಹಜವೇ. ಹಾಗೆ ಒಂದು ವೇಳೆ ಇವನಿಗೆ ಮದುವೆ ಬೇಕು ಅಂತ ಇದ್ದರೆ ಶ್ರೋತ್ರಿಯ ಸ್ತೋಮದಲ್ಲಿ ಹೋಗಿ ತಾವು ಕನ್ಯಾರ್ಥಿಗಳು ಎಂದು ತಿಳಿಸುವುದು. ನಮ್ಮ ವಂಶಾನು ಪ್ರಕಾರ ನಾವು ಮದುವೆ ಆಗುವುದು ಹೇಗೆ, ನಮಗೇನೋ ಮದುವೆ ಆಗಬೇಕಾದ್ರೆ ಹೋಗಿ ನಾವು ಕನ್ಯಾರ್ಥಿಗಳಾಗಿ ಹೋಗಿ ನಮಗೆ ಹುಡುಗಿ ಕೊಡಿ ಅಂತ ನಾವು ಕೇಳುವಂಥದ್ದು ಇದು ನಮ್ಮ ಸಂಪ್ರದಾಯ. ಹಾಗೆ ಏನಾದರೂ ಮಾಡಿ ಇವನು ಮದುವೆ ಆಗಲಿ, ಬ್ರಾಹ್ಮಣೋಚಿತವಾದಂಥ ವಿದ್ಯೆಯಲ್ಲಿ ಪರೀಕ್ಷೆ ಕೊಡುವುದು, ಹಾಗೆ ಮಾಡಿದರೆ ಮುಂದೆ ಮದುವೆ ಆಗುತ್ತದೆ. ಇದು ಸುಮ್ಮನೆಗಾದರೂ ಹೋಗಿ ನಾನು ಆ ಬಿಲ್ಲನ್ನು ಎತ್ತುತ್ತೇನೆ ಧನುಸ್ಸನ್ನು ಮುರಿತೇನೆ ಅಂತೇಳಿ ಹೋದರೆ ಅದು ಆಗಲಿಕ್ಕಿಲ್ಲ. ಆದ್ದರಿಂದ ಈ ವ್ಯಾಪಾರ ಇವನಿಗೆ ಸರಿಯಾದುದಲ್ಲ ಅಂತ ಅಲ್ಲಿ ಮಾತನಾಡಿಕೊಳ್ಳುತ್ತಾರೆ. ಹಾಗೆ ಮಾಡುವುದರಿಂದ ಇವನಿಗೆ ಸೌಖ್ಯ ಉಂಟು, ಪುಣ್ಯ ಉಂಟು, ಬ್ರಾಹ್ಮಣರಿಗೆ ಅದೇ ಉಚಿತ ಎಂಬಂಥ ಅಭಿಪ್ರಾಯವನ್ನು ಅಲ್ಲಿ ಬ್ರಾಹ್ಮಣರ ವರ್ಗದಿಂದ ಅಲ್ಲಿ ಹೇಳ್ತಾರೆ. ಇನ್ನು ಕೆಲವರು ಸಂತೋಷ ಮದದಿಂದಲೂ ಅಥವಾ ಬ್ರಾಹ್ಮಣ್ಯದಂತಹ ಚಪಲದಿಂದಲೂ ಸಾಧ್ಯ ಸಾಧ್ಯತೆಗಳನ್ನು ವಿವೇಚಿಸದೆ ಇದನ್ನಿಂದ ಆಗ್ತದೋ ಹೋಗ್ತದೋ ಎಂಬಂಥ ಆಲೋಚನೆಯನ್ನು ಅವನು ಒಂದು ವೇಳೆ ಮಾಡದೆ ಕಾರ್ಯೋನ್ಮುಖನಾಗಿದ್ದರಿಂದ ಇಲ್ಲಿ ಕ್ಷತ್ರಿಯರಿಂದ ನಾವು ಅಪಹಾಸ್ಯಕ್ಕಿಡುಕಾಗ್ತೇವೆ. ಇದುವರೆಗೊಂದು ಬ್ರಾಹ್ಮಣರಿಗೊಂದು ಗೌರವ ಅಂತಿತ್ತು, ಆದರೆ ಈ ಬ್ರಾಹ್ಮಣರು ಈ ರೀತಿಯಾದಂಥ ಹೆಣ್ಣಿನ ಚಾಪಲ್ಯಕ್ಕೆ ಬಿದ್ದು ಮತ್ತೆ ಪುನಃ ಧನುಸ್ಸಿನ ಅಡಿಯಲ್ಲಿ ಬಿದ್ದು ಇವನೇನಾದರೂ ಅಪ್ಪಟ್ಟಿ ಆದರೆ ಇದು ಇಡೀ ಬ್ರಾಹ್ಮಣ ಕುಲಕ್ಕೆ ಅಪಮಾನ ಆಗ್ತದೆ, ಇದರಿಂದ ತೊಂದರೆ ಆಗ್ತದೆ ಅಂತ ಅವರು ತಿಳ್ಕೊಳ್ತಾರೆ, ಅದನ್ನೇ ಹೇಳ್ತಾರೆ. ಹಾಗಾಗಿ ಈ ವಟುವನ್ನು ನಾವು ತಡಿಬೇಕು, ಅವಮಾನ ಆಗುವುದಕ್ಕಿಂತ ಮುಂಚೆ ಹೋಗಬೇಡ ಮಾರೆ ನಿಲ್ಲು ಅಂತೇಳಿ ಅವನನ್ನು ತಡಿಬೇಕು, ಈ ರೀತಿ ಚಿಂತನೆಗೊಳಗಾಗ್ತಾರೆ. ಸೂಕ್ತವೆನಿಸ್ತದೆ. ಹಾಗಾಗಿ ಇದು ಬಡ ಬ್ರಾಹ್ಮಣನ ಕನಸೇ ಆಗಿಬಿಡ್ಬೋದು ವಿನಃ ಅದು ನನಸಾಗಲಿಕ್ಕಿಲ್ಲ. ಅದನ್ನೇ ಮತ್ತೊಬ್ಬ ಬ್ರಾಹ್ಮಣ ಸಮೂಹದಿಂದ ಒಡನೆಯ ಮತ್ತೊಂದು ಉದ್ಧಾರ ಬರ್ತದೆ. ಏನು ಬರ್ತದೆ ಅಂದರೆ ನಾವೇಕೆ ಅಪಹಾಸ್ಯ ಹೊರಗಾಗ್ತೇವೆ, ಅಗೌರವವನ್ನು ತೋರುತ್ತೇವೆ. ಹಾಗಾಗಿ ಅಥವಾ ಪರೀಕ್ಷಿತರನ್ನು ಈ ದ್ವೇಷಕ್ಕಾಗಿ ಅಥವಾ ಯಾರೋ ಒಂದು ನಾವು ಆ ಕ್ಷತ್ರಿಯರ ದ್ವೇಷಕ್ಕೆ ಒಳಪಡಬೇಕಾಗ್ತದೆ. ಒಂದು ವೇಳೆ ಇವನು ಇದು ಮಾಡಿದ್ರು ಕೂಡ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಮತ್ತೆ ದ್ವೇಷ ಉಂಟಾಗ್ಬೋದು, ಹಾಗಾಗಿ ಆ ದ್ವೇಷವನ್ನು ಕಟ್ಟಿಕೊಳ್ಬೋದು. ಹಾಗಾಗಿ ಇವನು ದಷ್ಟಪುಷ್ಟವಾಗಿದ್ದಾನೆ, ನೋಡಲಿಕ್ಕೆ ಭಾಳ ಚೆನ್ನಾಗಿದ್ದಾನೆ, ಅವನ ದೇಹ ಅಂತೇಳುವಂಥದ್ದು ಬಹಳ ಸದೃಢವಾಗಿದೆ, ಅವನ ತೋಳು ಅಂತೇಳುವಂಥದ್ದು ಆನೆ ಸೊಂಡಿಲಿನಷ್ಟೇ ಬಹಳ ಗಂಭೀರವಾಗಿ ಚೆನ್ನಾಗಿದೆ, ಹಾಗೂ ತುಂಬಿದ ಹೆಗಲುಗಳು ವೀರನಂತೆ ಕಾಣುತ್ತಾನೆ, ಹಾಗೆ ಧೈರ್ಯದಲ್ಲಿ ಹಿಮವಂತನಂತೆ ಇದ್ದಾನೆ, ಹಾಗಾಗಿ ಅವನು ಗೆದ್ದರುಗೊಳ್ಬೋದು ಅಂತ ಕೆಲವರು ಮಾತನಾಡುತ್ತಾ ಅವನನ್ನು ಪ್ರೋತ್ಸಾಹಿಸುತ್ತಾರೆ. ಕೆಲವರು ಅವನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸುವಂಥದ್ದು, ಹಾಗಾಗಿ ನೀನು ಜಯಶಾಲಿಯಾಗಿ ಬಾ ಅಂತ ಹೇಳಿ ಕಡೆಗೆ ಎಲ್ಲ ವಿಪ್ರರು ಕೂಡ
ಅಲ್ಲಿ ಅವನನ್ನು ಹರಸಿ ಕಳಿಸುವಂಥದ್ದು. ಹಾಗೆ ಅಲ್ಲಿ ಅರ್ಜುನನಾದರೂ ಅಲ್ಲಿ ಆ ಧನುಸ್ಸಿನ ಬಳಿಗೆ ಹೋಗಿ ಅರ್ಜುನನಿಂದ ಭೇದಿಸಲ್ಪಡಬೇಕು ಅಂತೇಳಿ ಅಲ್ಲಿ ವಿಧಿನಿಯಮವೂ ಇದ್ದದ್ದರಿಂದ ಅಲ್ಲಿ ಅವನು ಮುಖ್ಯವಾಗಿ ಅಲ್ಲಿ ಹೋಗಿ ಪೃಥ್ವೀಶ್ವರ ಹೀಗೆ ಬ್ರಾಹ್ಮಣರು ಹೇಳುತ್ತಿರುವಾಗಲೇ ಅರ್ಜುನನು ಸಭೆಯಲ್ಲಿ ಮೆಲ್ಲ ಮೆಲ್ಲನೆ ಮುಂದಕ್ಕೆ ನಡೆದು ಹೊಸ ಯಜ್ಞೋಪವತವನ್ನು ಆತ ಅಂದು ಹಾಕಿಕೊಂಡಿದ್ದ. ಹೊಸ ಯಜ್ಞೋಪತವನ್ನು ತೊಟ್ಟಿದ್ದಾನೆ. ನೊಸಲಿನಲ್ಲಿ ದರ್ಬೆಯ ಪವಿತ್ರವಾದಂತಹ ಉಂಗುರಗಳು ಬೆರಳಿನಲ್ಲಿ ಹೊಳಿತಾ ಇದೆ. ಹಾಗೆ ಉಟ್ಟ ದೋತ್ರ ಬಳುಕುವ ಹೆಜ್ಜೆ ದೋಲುತ್ತಿರುವ ವೇಷದಿಂದ ಅಲ್ಲಿ ಧನುಸ್ಸನ್ನು ಎತ್ತಲು ಆತ ಮೇಲೆ ಹೋಗ್ತಾನೆ. ಹಾಗೆ ಕೆಲವು ಜನರು ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಕೆಲವರು ಆಶ್ಚರ್ಯಚರಿತರಾಗಿ ನೋಡ್ತಾರೆ, ಇವನು ಎತ್ತಿದ್ರು ಎತ್ತಬಹುದು ಅಂತ. ಒಟ್ಟಾರೆಯಾಗಿ ಇಡೀ ಸಭೆ ಅಂತೇಳುವಂಥದ್ದು, ಸಮುದ್ರದಂತೆ ಗಜಿಬಿಜಿಯಾಗಿ ಗೊರೆಯುತ್ತಿದ್ದಂಥ ಆ ಸಭೆ ಅಂತೇಳುವಂಥದ್ದು ಮುಂದೆ ಏನಾಗುತ್ತದೋ ಎಂಬಂತೆ ಕಾತುರದಿಂದ ಆತುರದಿಂದ ಅಲ್ಲಿ ಕಾಯ್ತಾ ಇತ್ತು, ನೋಡ್ತಾ ಇತ್ತು. ಹಾಗಾಗಿ ಮುಂದಕ್ಕೆ ಆತ ಪ್ರತ್ಯೇಶ್ವರರು ಎಲ್ಲರೂ ಇತ್ತ ತಿರುಗಿದರು, ಇನ್ನು ಇವನಿಗೇನು ಮಾಡ್ತಾನೆಂಬುದಾಗಿ. ಹಾಗೆ ದರ್ಬೆಯ ಬ್ರಾಹ್ಮಣ ಧನುಸತ್ತಲು ಹೋಗುತ್ತಿರುವುದನ್ನು ಕಂಡು ಅಲ್ಲಿ ಕೆಲವರು ಗಹಗಹಿಸಿ ನಕ್ಕರು. ಮದನನ ಬಾಣಕ್ಕೆ ಗುರಿಯಾಗಿ ಯಾವನ ಮನಸ್ಸು ತಾನೇ ಕಳವಳಗೊಳ್ಳದೆ ಇರಬಹುದು ಎಂದು ಹಾಸ್ಯ ವಿವೇಕಯುಕ್ತವಾಗಿ ಮಾತಾಡಿಕೊಂಡರು. ಹೀಗೆ ಇದೇನು ಕೃಷ್ಣಾಜಿನವು, ಸಾಲಿಗ್ರಾಮ ದೇವರು, ತುಳಸಿಯ ದರ್ಬೆಯೋ, ಸಮಿತಿಗಳ ಹೊರೆಯೋ, ನೆಲದಲ್ಲಿ ತಿಲವೋ, ಹಾಗೆ ಈತ ಇದನ್ನು ತಿಳ್ಕೊಂಡಿದ್ದಾನೋ ಎಂಬುದಾಗಿ ಜನರು ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಮತ್ತೆ ಆ ಸಭೆ ಅಂತೇಳುವಂಥದ್ದು ಗಾಂಭೀರ್ಯತೆಯನ್ನು ಪಡೆದರು. ಹೀಗೆ ಕೃಷ್ಣನು ಅಲ್ಲಿ ನೆನೆಯುತ್ತ, ಅಲ್ಲಿ ಆ ಕೃಷ್ಣನ ಸ್ಮರಣೆಯನ್ನು ಮಾಡುತ್ತಾ ಅಣ್ಣನನ್ನು ಕುರಿತು ಹಲದರ ಅನ್ನು ನೋಡು ಎಂಬುದಾಗಿ ಅಲ್ಲಿ ಕೃಷ್ಣನು ಕೂಡ ಆ ಅರ್ಜುನನನ್ನು ತೋರಿಸುವಂಥದ್ದು. ಹೀಗೆ ಅರ್ಜುನನು ಭೀಷ್ಮ ದ್ರೋಣಾದಿಗಳನ್ನು ಮನಸ್ಸಿನಲ್ಲಿ ನೆನೆಸುತ್ತಾ ಕುಂತೀ ದೇವಿಯನ್ನು ಸ್ಮರಣೆ ಮಾಡುತ್ತಾ ಹಾಗೂ ಅಣ್ಣ ತಮ್ಮಂದಿರಿಗೂ ಕೂಡ ಪ್ರಣಾಮವನ್ನು ಸಲ್ಲಿಸುತ್ತ ಇಷ್ಟ ದೇವರುಗಳನ್ನು ಕೂಡ ಮನಸ್ಸಿನಲ್ಲಿ ನೆನೆಕೊಂಡು ಹಾಗೆ ಇದು ಮಹಾಭೂಮಿ ಒದೆದ ಧನುವೆ ಪೂತಿರೆ ಬಳಿರೆ ಎನ್ನುತ್ತಾ ಅದನ್ನು ಕೈಗೆತ್ತುಕೊಂಡು ಬಾಗಿಸಿ ಒತ್ತಿದನು. ಅದರಿಗೆ ಕೊರಳಿಗೆ ತಿರುವನ್ನು ತೊಡಿಸಿ ಧನುಸ್ಸನ್ನು ತಟ್ಟಿ ಎದೆಯನ್ನು ಹಿಡಿದು ಕಿವಿಯವರೆಗೂ ಅಲ್ಲಿ ಸೆಳೆದನು. ಹೀಗೆ ಐದು ಬಾಣಗಳನ್ನು ತೆಗೆದು ಧನುಸ್ಸಿನಲ್ಲಿ ಆರೋಪಿಸಿ ಯಂತ್ರ ಲಕ್ಷ್ಯವನ್ನು ತನ್ನ ದೃಷ್ಟಿ ನೋಡಿ ಅಲ್ಲಿ ಸೆಳೆದು ಆ ಲಕ್ಷ್ಯವನ್ನು ಅಲ್ಲಿ ಅರ್ಜುನ ಭೇದಿಸುವಂಥದ್ದು. ಯಾವಾಗ ಅರ್ಜುನನು ತನ್ನ ಏಕಾಗ್ರತೆಯಿಂದ ತಾನು ಕಲಿತಂಥ ವಿದ್ಯೆಯಿಂದ ಮುಖ್ಯವಾಗಿ ಆ ದ್ರೋಣಾಚಾರ್ಯರ ಆಶೀರ್ವಾದದಿಂದ ಆ ಮತ್ಸ್ಯಯಂತ್ರವನ್ನು ಆ ತುಂಬಿದ ಸಭೆಯಲ್ಲಿ ಆತ ಒಂದೇ ಕ್ಷಣ ಏನೂ ಅಲ್ಲಿ ಯಾವುದೇ ರೀತಿಯಾದಂಥ ಕಷ್ಟಕ್ಕೆ ಒಳಪಡದೆ ಭೇದನವನ್ನು ಮಾಡುವಂಥದ್ದು. ಆಗ ಇಡೀ ಸಭೆ ಅಂತೇಳುವಂಥದ್ದು ಅಲ್ಲಿ ಕರತಾಡನ ಮಾಡಿ ಆತನ ಆ ಸಾಹಸವನ್ನು ಮೆಚ್ಚುವಂಥದ್ದು. ಯಾವಾಗ ಅರ್ಜುನನಿಂದ ಲಕ್ಷ್ಯ ಭೇದಿಸಲ್ಪಟ್ಟಿತು ಆಗ ದ್ರೌಪದಿಯನ್ನು ದಂಡಿಯಿಂದ ಹೊತ್ತುಕೊಂಡು ಬರುವಂಥದ್ದು. ಆಕೆ ತನ್ನ ಕೈಯಲ್ಲಿದ್ದಂಥ ವರಮಾಲಿಕೆಯನ್ನು ಅರ್ಜುನನ ಕೊರಳಿಗೆ ಹಾಕುವಂಥದ್ದು. ಹೀಗೆ ಸ್ನಾತಕ ವೇಷಧಾರಿಯಾಗಿದ್ದಂತಹ ಆ ಅರ್ಜುನನು ಮುಂದೆ ಆ ತುಂಬಿದ ಸಭೆಯಲ್ಲಿ ಆ ಮತ್ಸ್ಯ ಯಂತ್ರವನ್ನು ಭೇದಿಸಿ ಆ ಪಣವನ್ನು ಅರ್ಥಾತ್ ಆ ಸ್ವಯಂವರದಲ್ಲಿ ದ್ರೌಪದಿಯನ್ನು ಪಡೆದಂತಹ ಸಂದರ್ಭ. ಹಾಗೆ ಇಂತಹ ಪುಣ್ಯಕಥೆಯನ್ನು ಕೇಳುವುದರಿಂದ ನಾವು ಕೂಡ ಸುಕೃತರಾಗ್ತೇವೆ, ವೀಕ್ಷಕರು ಕೂಡ ಸುಕೃತರಾಗಿ ಎಂದು ಹೇಳುತ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.